ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆಲ್ಲೊಂದು ಹೊಸ ರೀತಿಯ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಪೂರಿ ಜೊತೆಗೆ ಸಾಗು ತಿಂದು ತಿಂದು ಬೇಜಾರಾದರೆ, ಆಲೂಗಡ್ಡೆ ಪಲ್ಯ ತಿಂದು ತಿಂದು ಬೇಜಾರಾದರೆ ಈ ವಿಡಿಯೋನ ಮಿಸ್ ಮಾಡ್ದೇನೆ ನೋಡಿ. ಈ ರೀತಿ ಕಡಲೆಕಾಳಿನ ಗೊಜ್ಜು, ನಂತರ ಹೊಸ ರೀತಿಯ ಒಂದು ಚಟ್ನಿ ರೆಸಿಪಿಯನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಪ್ರತಿಯೊಂದಿಗೂ ಕೂಡ ಒಳ್ಳೆ ಕಾಂಬಿನೇಷನ್. ಮೊದಲಿಗೆ ನಾನಿಲ್ಲಿ ಯಾಲಕ್ಕಿ, ಲವಂಗ, ದಾಲ್ಚಿನಿಯನ್ನು ತಗೊಂಡಿದ್ದೀನಿ. ನೀವು ಸ್ಪೈಸಿ ತಿನ್ನೋರಾದರೆ ಸ್ವಲ್ಪ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿಕೊಳ್ಳಿ. 2 ಚಮಚದಷ್ಟು ಧನಿಯಾ ಕಾಳನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಮಸಾಲೆಯನ್ನು ಈ ರೀತಿ ಫ್ರೈ ಮಾಡಿಕೊಂಡು ರುಬ್ಬಿ ಸೇರಿಸೋದ್ರಿಂದ ಟೇಸ್ಟು ಸಖತ್ತಾಗತ್ತೆ. ನಂತರ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸೇರಿಸಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿಯನ್ನು ಇಲ್ಲಿ ಸೇರಿಸಿದ್ದೀನಿ. ಇದನ್ನ ಈಗ ನಾವು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು. ಈಗ ಇದನ್ನು ಕೂಡ 1 ಕಪ್ಪಲ್ಲಿ ಸರ್ವನ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಹುರಿದಿಟ್ಟಿರುವಂಥ ಮಸಾಲೆ, ನಂತರ ಇದಕ್ಕೆ 2 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೇಕು. ಕೊತ್ತಂಬರಿ ಸೊಪ್ಪನ್ನು ಎಲೆ ಮಾತ್ರ ಸೇರಿಸೋಕೆ ಹೋಗಬೇಡಿ, ಬೇರೆ ರೀತಿಯಲ್ಲಿ ಇರುತ್ತಲ್ಲ ಅದನ್ನು ಕೂಡ ಜಾಸ್ತಿನೇ ಸೇರಿಸ್ಕೊಳ್ಳಿ, ಚೆನ್ನಾಗಿ ಕಲರ್ ಬರುತ್ತೆ. ನಂತರ ಇದಕ್ಕೆ ಸ್ವಲ್ಪನೇ ಉಪ್ಪನ್ನು ಹಾಕಿ ಇದನ್ನು ಕೂಡ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು. ನೀರನ್ನು ಬೇಕಂದರೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೋದು. ನಂತರ ನಾನು 1 ಕುಕ್ಕರಲ್ಲಿ 3 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ ರುಬ್ಬಿಟ್ಟಿರುವಂಥ ಈರುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಪೇಸ್ಟು ಹಸಿ ವಾಸನೆಗೆಲ್ಲ ಹೋಗಬೇಕು, ನಂತರ ಇದು ಚೆನ್ನಾಗಿ ಎಣ್ಣೆ ರಿಲೀಸ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ನಾನಿಲ್ಲಿ ಹಸಿಮೆಣಸಿನಕಾಯಿ, ಕೊತ್ತಂಬರಿ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ಯಾವುದೇ ಗ್ರೇವಿ ಮಾಡಲಿ, ಚಿಕನ್ದು, ಮಟನ್ದು, ಯಾವುದೇ ಈ ರೀತಿ ಗ್ರೇವಿ ಪಲ್ಯ ಮಾಡಿದರೆ ಸೊ ಮಸಾಲೆಯನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಗ್ರೇವಿ ರೆಡಿಯಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ನಂತರ ನಾನಿಲ್ಲಿ ಬಿಳಿ ಕಡಲೆಕಾಳನ್ನು ರಾತ್ರಿ ಪೂರ್ತಿ ನೆನೆಯೋಕ್ಕಿಟ್ಟಿದ್ದೆ. ಸೊ 1 ಕಾಲು ಕೆಜಿ ಆಗೋಷ್ಟು ಕಡಲೆಕಾಳಲ್ಲಿ ನೆನೆಸಿಬಿಟ್ಟು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ 1 ಮೀಡಿಯಂ ಸೈಜ್ದು ಆಲೂಗಡ್ಡೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈ ರೀತಿ ಕಡಲೆಕಾಳು ಜೊತೆಗೆ ಆಲೂಗಡ್ಡೆಯನ್ನು ಹಾಕಲೇಬೇಕು. ಸೊ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಂತರ ನಾನಿಲ್ಲಿ 1 ಚಮಚದಷ್ಟು ಆಮ್ಚೂರ್ ಪೌಡರನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ನಾವು ಸೇರಿಸ್ಕೋಬೇಕು. ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಜಾಸ್ತಿ ಗಟ್ಟಿ ಬೇಕಪ್ಪ ಅಂದರೆ ನೀರನ್ನು ಕಡಿಮೆ ಹಾಕೊಳ್ಳಿ. ನಿಮಗೆ ಜಾಸ್ತಿ ತಿಳುವಾಗಿ ಬೇಕಂದರೆ ನೀರನ್ನು ನೀವು ಜಾಸ್ತಿ ಕೂಡ ಹಾಕೋಬೋದು. ನಾನು ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಯಾಕಂದರೆ ಇದು ಕುಕ್ ಆದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ. ನಂತರ ಇದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಚಿಕನ್ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಛೋಲೆ ಮಸಾಲ ಅಂತ ಕೂಡ ಸಿಗುತ್ತೆ, ಅದನ್ನು ಕೂಡ ಸೇರಿಸ್ಬೋದು. ಆದರೆ ನನಗೆ ಛೋಲೆ ಮಸಾಲಕ್ಕಿಂತ ಚಿಕನ್ ಮಸಾಲ ಹಾಕಿದರೆ ಇದರಲ್ಲಿ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಸೊ ನಮ್ಮ ಮನೆಯವ್ರಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ ಚಿಕನ್ ಮಸಾಲ ಹಾಕಿ ಮಾಡೋದ್ರಿಂದ. ಅದಕ್ಕೋಸ್ಕರ ನಾನಿಲ್ಲಿ ಚಿಕನ್ ಮಸಾಲವನ್ನು ಸೇರಿಸಿದ್ದೀನಿ. ನಂತರ ಇದನ್ನು ನಾವು ಮುಚ್ಚಿಬಿಟ್ಟು 5 ವಿಸಿಲನ್ನು ಕೂಗಿಸ್ಕೋಬೇಕು. ಫ್ರೆಂಡ್ಸ್, ಮೊದಲೇ ನಾನಿಲ್ಲಿ ಗೋಧಿ ಹಿಟ್ಟನ್ನು ಕಲಸಿಬಿಟ್ಟು ಸೈಡ್ಗಿಟ್ಟಿದ್ದೆ ಸ್ವಲ್ಪ ನೆನೆಯಲಿ ಅಂದ್ಬಿಟ್ಟು. ಸೊ ವಿಸಿಲ್ ಆಗುವವರೆಗೂ ನಾನಿಲ್ಲಿ ಪೂರಿ ಕೂಡ ಮಾಡ್ತಾ ಇದ್ದೀನಿ. ನಾ ಪೂರಿಯನ್ನು ಒಂದೇ ಸತಿ ಈ ರೀತಿ ಎಲ್ಲವನ್ನು ಲಟ್ಟಿಸಿಬಿಟ್ಟು ಸೈಡ್ಗಿಡ್ತೀನಿ. ಅಕ್ಕಿ ಚೀಲ ಬರುತ್ತೆ ನೋಡಿ ಮನೆಯಲ್ಲಿ, ಈ ರೀತಿ ಅಕ್ಕಿ ಚೀಲ ಬಂದಾಗ ಅದನ್ನು ಬಿಸಾಕೋಕೆ ಹೋಗ್ಬಿಡಿ. ಯಾಕಂದರೆ ಪೂರಿ ಮಾಡಿದಾಗ, ಹೋಳಿಗೆ ಮಾಡಿದಾಗ ತುಂಬ ಈಸಿ ಆಗುತ್ತೆ ನಮಗೆ ಈ ರೀತಿ ಎಲ್ಲವನ್ನು ಮಾಡುವವರೆಗೂ ಅದ್ರ ಮೇಲೆ ಇಡೋಕ್ಕೆ. ಫ್ರೆಂಡ್ಸ್, ಆದಷ್ಟು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಳ್ಳಿ. ಹೋಳಿಗೆ ಕೂಡ ನಾನು ಗೋಧಿ ಹಿಟ್ಟಲಿಂದಲೇ ಮಾಡ್ತೀನಿ. ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗುತ್ತೆ ಗೋಧಿ ಹಿಟ್ಟಿನ ಹೋಳಿಗೆ ಕೂಡ. ಸೊ ಗೋಧಿ ಹಿಟ್ಟಿನ ಹೋಳಿಗೆ ಯಾವ ರೀತಿ ಮಾಡಬೇಕಪ್ಪ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ನೀವು ಗೋಧಿ ಹಿಟ್ಟಿನ ಹೋಳಿಗೆ ಕೂಡ ರೆಡಿ ಮಾಡ್ಬೋದು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಗೋಧಿ ಹಿಟ್ಟಿನ ಪೂರಿ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿದೆ, ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಾನೀಗಿಲ್ಲಿ ವಿಸಿಲ್ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನಿಲ್ಲಿ ಇದೇ ಸ್ಪೂನಿಂದ 2 ಸ್ಪೂನ್ ಆಗೋಷ್ಟು ಬಿಳಿ ಕಡಲೆಕಾಳು ಮತ್ತು ಆಲೂಗಡ್ಡೆಯನ್ನು ಸ್ವಲ್ಪನೇ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮ್ಯಾಶ್ ಮಾಡ್ಕೋದ್ರಿಂದ ಗ್ರೇವಿಯಲ್ಲಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಸ್ವಲ್ಪ ಗಟ್ಟಿಯಾಗಿ ಕೂಡ ಆಗುತ್ತೆ. ತಿನ್ನೋಕೆ ಒಂದು ರೀತಿಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ. ಸೊ ಸಾಗು ಎಲ್ಲ ತಿಂತೀವಲ್ಲ ಅದೇ ರೀತಿ ಇದು ಕೂಡ ಸ್ವಲ್ಪ ಗಟ್ಟಿಯಾಗುತ್ತೆ ಈ ರೀತಿ ಮ್ಯಾಶ್ ಮಾಡೋದ್ರಿಂದ. ಆದರೆ ತಿನ್ನೋಕೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಅನ್ನ ಜೊತೆಗೆ, ಚಪಾತಿ ಜೊತೆಗೆ, ಪರೋಟ ಜೊತೆಗೆ, ರೊಟ್ಟಿ ಜೊತೆಗೆ, ಪೂರಿ ಜೊತೆಗೆ ಅಂದರೆ ತುಂಬ ಒಳ್ಳೆ ಕಾಂಬಿನೇಷನ್. ಸೊ ಮಿಸ್ ಮಾಡಿದ್ರೆ ಒಂದ್ಸತಿ ಆದರೂ ಈ ಪಲ್ಯವನ್ನು ಅಥವಾ ಈ ಗ್ರೇವಿಯನ್ನು ರೆಡಿ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ 1 ಚಮಚದಷ್ಟು
ತುಪ್ಪವನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಸ್ವಲ್ಪನೇ ಶುಂಠಿ, ಅಚ್ಚಕಾರದ ಪುಡಿ, ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೋಬೇಕು. ಈ ರೀತಿ ಒಗ್ಗರಣೆ ಮಾಡಿ ಹಾಕೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಹಾಗೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಫ್ರೆಂಡ್ಸ್, ಇದು ಜಾಸ್ತಿ ಪಂಜಾಬಿ ಕಡೆಯೆಲ್ಲ ಮಾಡ್ತಾ ಇರ್ತಾರೆ, ಛೋಲೆ ಭಟೂರೆ, ಛೋಲೆ ಮಸಾಲ ಅಂತ ಹೇಳ್ತಾರೆ. ಸೊ ಈ ಛೋಲೆಯನ್ನು ನಾವು ತುಂಬ ಈಸಿಯಾಗಿ ಯಾವ ರೀತಿ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. ಪೂರಿ ಜೊತೆಗೆ, ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಫ್ರೆಂಡ್ಸ್, ಪೂರಿ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಕಡೆಯೆಲ್ಲ ಬೆಟಗೇರಿ ಚಟ್ನಿ ಅಂದರೆ ಫೇಮಸ್ ಆಗಿರುತ್ತೆ. ಸೊ ಈ ಬೆಟಗೇರಿ ಚಟ್ನಿಯನ್ನು ಯಾವ ರೀತಿ ಮಾಡಬೇಕಂತ ಹೋದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಇನ್ನೂವರೆಗೂ ನೋಡಿಲ್ಲ ಅಂದರೆ ಈ ಬೆಟಗೇರಿ ಚಟ್ನಿ ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಸೊ ನೀವು ಒಂದು ಸತಿ ಆದರೂ ಟ್ರೈ ಮಾಡಲೇಬೇಕು. ಟ್ರೈ ಮಾಡಬೇಕಪ್ಪ ಅಂದರೆ ಈ ವಿಡಿಯೋನ ನೀವು ಪೂರ್ತಿ ನೋಡಬೇಕು. ಫ್ರೆಂಡ್ಸ್, ನಾನು ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಬೆಟಗೇರಿ ಚಟ್ನಿಯನ್ನು ಯಾವ ರೀತಿ ಮಾಡಬೇಕಂದ್ಬಿಟ್ಟು ಒಂದು ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.